ಎಸ್ ಇನ್ನು ಬೀದರ್ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರಗಳು ಬೀದರ್ ಜಿಲ್ಲೆ ಬಾಳಾಕು ತೋಲಕಾರಿ ಘಟ್ಟ ಇಲ್ಲಿ ರಾಜಶೇಖರ್ ಪಾಟೀಲ್ರು ಮತ್ತೆ ಈಶ್ವರ್ ಖಂಡ್ರೆ ಇಬ್ರು ಪ್ರಭಾವಿ ನಾಯಕರು ಅವರಿಬ್ರು ಗೆಲ್ತಾನೆ ಇರ್ತಾರೆ ಅವ್ರನ್ನ ಆಗಿಲ್ಲ ಈಗ ಸೊ ಇಲ್ಲಿ ಕಳೆದ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಒಂದು ಬಿಜೆಪಿ ಗೆದ್ದಿತ್ತು ನಾಲ್ಕು ಕಾಂಗ್ರೆಸ್ ಗೆದ್ದಿತ್ತು ಒಂದು ಜೆ ಡಿ ಎಸ್ ಗೆದ್ದಿತ್ತು ಬಂಡೆ ಪ್ರಕಾಶಂಪುರ್ ನಂತರ ಬದಲಾದ ಸನ್ನಿವೇಶದಲ್ಲಿ ಬಸವ ಕಲ್ಯಾಣದ ನಾರಾಯಣರಾವ್ ತೀರ್ಕೋತಾರೆ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ಶರಣು ಸಲಗಾರ್ ಗೆಲ್ತಾರೆ ಆಗ ಬಿಜೆಪಿ ಒಂದರಿಂದ ಎರಡಾಗುತ್ತೆ ಕಾಂಗ್ರೆಸ್ ನಾಲ್ಕರಿಂದ ಮೂರು ಆಗೋತ್ತೆ ಇನ್ನು ಅಕ್ಟೋಬರ್ ಸರ್ವೇನಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಒಂದು ಸರ್ವೆ ಪ್ರಕಾರ ಇತ್ತು ಬಟ್ ನವೆಂಬರ್ ಕತೆ ಏನು ಯಾವ ಕ್ಷೇತ್ರದಲ್ಲಿ ಏನು ಎಸ್ ಏನ್ ಚೇಂಜಸ್ ಆಗುತ್ತೆ ಎಸ್ ಸರ್ ತುಂಬಾ ಚೇಂಜಸ್ ಇದೆ ಬೀದರ್ ಜಿಲ್ಲೆಯಲ್ಲಿ ಮೊದಲನೇ ವಿಧಾನಸಭಾ ಕ್ಷೇತ್ರ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಆಗಲೇ ಹೇಳಿದಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾರಾಯಣರಾವ್ ಕಾಂಗ್ರೆಸ್ನಿಂದ ಎಂ ಎಲ್ ಎ ಆಗಿದ್ರು ಅವರ ತೀರ್ಕೊಂಡಾದಮೇಲೆ ಬೈ ಎಲೆಕ್ಷನ್ ಆಯಿತು ಬೈ ಎಲೆಕ್ಷನಲ್ಲಿ ಬಿ ಜೆ ಪಿಯ ಶರಣು ಸಲ್ಗಾರ್ ವಿನ್ ಆಗ್ತಾರೆ ಬೈ ಎಲೆಕ್ಷನ್ನಲ್ಲಿ ಈಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿಯಿಂದ ಶರಣು ಸಲ್ಗಾರ್ ಅವರೇ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬಹುತೇಕ ಅವ್ರಿಗೆ ಕೊಡಬಹುದು ಆದರೆ ಅವ್ರಿಗೆ ಮತ್ತಷ್ಟು ಜನ ಕಾಂಪಿಟೇಟರ್ಸ್ ಇದ್ದಾರೆ ಈಗ ಬಿ ಜೆ ಪಿಯಲ್ಲಿ ಪ್ರವೀಣ್ ವಾಸಡೆ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ್ ಕೂಬಾ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಸೊ ಯಾರು ಕೊಡ್ತಾರೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ನೋಡೋಣ ಶರಣು ಸಲ್ಗಾರ್ ಸಿಟಿಂಗ್ ಎಂ ಎಲ್ ಎಲೆಕ್ಷನ್ ಗೆದ್ದಿದ್ರಿಂದ ಅವರಿಗೆ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಇನ್ನು ಕಾಂಗ್ರೆಸ್ ಬರೋದಾದ್ರೆ ವಿಜಯ್ ಸಿಂಗ್ ಸೊ ಅಜಯ್ ಸಿಂಗ್ ಅವರ ಸಹೋದರ ಧರ್ಮ್ ಸಿಂಗ್ ಅವರ ಎರಡನೇ ಮಗ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಸವ ಕಲ್ಯಾಣದಿಂದ ಇನ್ನು ಮಾಲಾ ರಾವ್ ಏನು ಕಾಂಗ್ರೆಸ್ನಿಂದ ಅಹ್ ಗೆದ್ದು ಎರಡ್ ಸಾವಿರದ ಗೆದ್ದಿದ್ರು ಅವರ ಮಗಳು ಸೊ ಮಾಲಾ ರಾವ್ ಕೂಡ ವೈಫ್ ಸಾರಿ ವೈಫ್ ಮಾಲಾ ರಾವ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಜೆ ಡಿ ನಲ್ಲೂ ಕೂಡ ಇಲ್ಲಿ ಕ್ಯಾರೆಂಟ್ ಇದಾರೆ ಇಶ್ರಾಫ್ ಖಾದ್ರಿ ಅವರು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಕೂಬಾ ಅವರು ಬಿಜೆಪಿಯಿಂದ ಆಸ್ಪೆಡೆ ಆಗಿದ್ದಾರೆ ಅವ್ರಿಗೆ ಬಿಜೆಪಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಎ ಐ ಪಿ ಗೆಸ್ ಅಂದ್ರೆ ಬೇರೆ ಪಕ್ಷ ನೋಡ್ತಿದ್ರೆ ಅಕಸ್ಮಾತ್ ಬಿಜೆಪಿಯಿಂದ ಕೊಟ್ಟಿಲ್ಲ ಅಂದ್ರೆ ಬೇರೆ ಪಕ್ಷದ ಸ್ಪರ್ಧೆ ಮಾಡಬಹುದು ಜೆಡಿಎಸ್ ಆಗ್ಬಹುದು ಎ ಐ ಪಿ ಆಗ್ಬಹುದು ಅವರ ನಡೆ ಇನ್ನೂ ಕ್ಲಿಯರ್ ಆಗಿಲ್ಲ ಸೊ ಸದ್ಯಕ್ಕೆ ಈಗ ಶರಣು ಸಾಲಗಾರ್ ಸಿಟಿಂಗ್ ಎಂ ಎಲ್ ಎ ಆಗಿರೋದ್ರಿಂದ ನಮ್ಮ ಕರ್ನಾಟಕ ಟಿವಿಯ ಅಟ್ ಪ್ರೆಸೆಂಟ್ ನವೆಂಬರ್ ಸರ್ವೆ ಬಿಜೆಪಿ ಪರವಾಗಿ ಕಾಣಿಸ್ತಾ ಇದೆ ಶಿವ ಸಾಕಷ್ಟು ಪೈಪೋಟಿ ಅಂತ ಕಾಣಿಸ್ತಿದೆ ಬಿಜೆಪಿಯಲ್ಲೂ ಕೂಡ ಜೊತೆಗೆ ಕಾಂಗ್ರೆಸ್ ಅಲ್ಲೂ ಕೂಡ ಹೌದು ಇಲ್ಲಿ ಏನು ಅಂತಂದ್ರೆ ಶಣು ಸಲ್ಗಾರ್ ಬೈ ಎಲೆಕ್ಷನ್ ಗೆದ್ದಿದ್ರು ನಾರಾಯಣರಾವ್ ತೀರ್ಕೊಂಡಿರೋ ರೆಂಟಿ ಮಲ್ಲಾ ನಾರಾಯಣರಾವ್ ಬೈ ಎಲೆಕ್ಷನ್ ಸೋತಿ ವಿಜಯ್ ಸಿಂಗ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಟಿಕೆಟ್ ಅಂತ ಕಾನ್ಫಿಡೆನ್ಸ್ ಅವರದು ಬಟ್ ಅವರ ಇನ್ನೊಬ್ರು ಅವ್ರ ಫ್ಯಾಮಿಲಿಯ ಚಂದ್ರ ಸಿಂಗ್ ಕೂಡ ಬೇತರ ದರ್ಶನ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಬ್ಬರಲ್ಲಿ ಯಾರಿಗೂ ಒಬ್ಬರಿಗೆ ಟಿಕೆಟ್ ಮಾಡ್ಬೋದು ಮತ್ತೊಂದು ವಿಚಾರ ಅಂತಂದ್ರೆ ಮಲ್ಲಿಕಾರ್ಜುನ ಕೂಬಾ ಅವರು ಎರಡ್ ಸಾವಿರದ ಹದ್ಮೂರ್ ಲ ಜೆಡಿಎಸ್ ಎಮ್ ಎಲ್ ಜೆಡಿಎಸ್ ಸೊ ಹೀಗಾಗಿ ಅವರು ಬಿಜೆಪಿ ಬಂದ್ರು ಚುನಾವಣೆ ಸೋತಿದ್ರು ಹದಿನೆಂಟರಲ್ಲಿ ಅವತ್ತು ನಾರಾಯಣರಾವ್ ಗೆದ್ದಿದ್ರು ಸೊ ಈಗ ಬೈ ಎಲೆಕ್ಷನ್ ಟೈಮ್ ಟಿಕೆಟ್ ಕೊಟ್ಟಿಲ್ಲ ಆಗ್ಲೇ ಬೇಸರ ಮಾಡ್ಕೊಂಡಿದ್ರು ಬಿಜೆಪಿ ಕೇಳ್ತಿದ್ದಾರೆ ಕೊಡಿ ಅಂತ ಶಣು ಸಲ್ಗಾರ್ ಸಂಸದರ ಜೊತೆ ಭಗವಂತ್ ಕುಬಾ ಜೊತೆ ಕಿತ್ತಾಡ್ಕೊಂಡವ್ರೆ ಹಂಗಂದ್ಬಿಟ್ಟು ಭಗವಂತ್ ಕುಬಾಗೆ ಟಿಕೆಟ್ ಕೊಡ್ಸಿದ್ದು ಈ ಬಾಬಾ ರಾಮದೇವ್ ಬಾಬಾ ರಾಮದೇವ್ ಅಲ್ಲಿ ಭಗವಂತ್ ಕುಬಾ ಅಲ್ಲಿ ಬಾಬಾ ರಾಮದೇವ್ ಕೃಪಾ ಕಟಾಕ್ಷದಲ್ಲಿ ಭಗವಂತ್ ಕೂಬಾ ಟಿಕೆಟ್ ತಗೊಂಡಿದ್ದು ಎಂ ಪಿ ಟಿಕೆಟ್ ಬಾಬಾ ರಾಮದೇವ್ ಕೊಡ್ಸಿರ್ ಟಿಕೆಟ್ ಅವ್ರಿಗೆ ಹಾಗಾಗಿ ಬಾಬಾ ರಾಮ್ ಬಾ ರಾಮದೇವ್ ಅವರ ಕೃಪಾ ಕಟಾಕ್ಷದಿಂದ ಎಂ ಪಿ ಆಗಿ ಈಗ ಮಿನಿಸ್ಟರ್ ಆಗಿ ಆಗಿದ್ದಾರೆ ಈ ಬಿಜೆಪಿಯ ಎಂ ಎಲ್ ಎ ಜೊತೆ ಕಿತ್ತಾಡ್ಕೊತಾರೆ ಬೀದಿಲಿ ಸೊ ಹಾಗಾಗಿ ಸ್ವಲ್ಪ ನೆಗೆಟಿವ್ ಇದೆ ಅಲ್ಲಿ ಇವರು ಶಾಸಕರು ವೈಫೈ ತಹಶೀಲ್ದಾರ್ ಇಲ್ಲಿ ಹಿಂಗೆಲ್ಲ ಇದೆ ಬಟ್ ಮಲ್ಲಿಕಾರ್ಜುನ್ ಖೂಬಾ ಮತ್ತೆ ಭಗವಂತ ಇದಾರಲ್ಲ ಎಂ ಪಿ ಅವ್ರು ಸ್ವಲ್ಪ ಚೆನ್ನಾಗಿದಾರೆ ಬಟ್ ಏನ್ ಗೊತ್ತಾ ಬಿಜೆಪಿ ಮಾಡ್ತಾರೆ ಭಗವಂತ ಬಂದೇಳ್ರು ಕೇಳಾರ ಆ ಮಟ್ಟಿಗಿದೆ ಮಲ್ಲಿಕಾರ್ಜುನ್ ಕೂಬಾ ಇನ್ನು ಏನ್ ನಿರೀಕ್ಷೆ ಅಂದ್ರೆ ಸಣ್ಣ ಸಲ್ಗಾರ್ ನಂಗೇನೋ ಆಗ್ಬಹುದು ಆಗ್ಬಹುದು ಕೊಡದೆ ಈಗಾಗಲೇ ಕುಮಾರ್ ಜೊತೆ ಮಾತಾಡ್ಕೊಂಡವ್ರ ಅಣ್ಣ ಸಾರಿ ಅಣ್ಣ ತಪ್ಪಾಯ್ತ ಏನೋ ಆ ಸಂದರ್ಭ ಆಗೋಗಿದೆ

ಬಿಜೆಪಿ ಸಿಟ್ಟಿಂಗ್ ಎಂ ಎಲ್ ಎ ಒಂದ್ ಸ್ವಲ್ಪ ಆಚೆ ಈಚೆ ಮಾಡ್ತಿರೋ ಕಾರಣ ಸೊ ಇಲ್ಲಿ ತಕ್ಷಣಕ್ಕೆ ಬಿಜೆಪಿ ಬಿಜೆಪಿ ಇದೆ ಬಿಜೆಪಿ ಈ ಕ್ಷಣಕ್ಕೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಉಮಾಬಾದ್ ರಾಜಶೇಖರ್ ಪಾಟೀಲ್ ರ ಕೋಟೆ ಇದೊಂಥರ ಕೋಟೆ ಕಟ್ಕೊಂಡು ಕೂತವ್ರೆ ಮೂವತ್ತೊಂದು ಸಾವಿರ ಮತಗಳ ಅಂತರದಲ್ಲಿ ಸುಭಾಷ್ ವಿರುದ್ಧ ಗೆದ್ದಿದ್ರು ಹದಿನೆಂಟು ಚುನಾವಣೆಯಲ್ಲಿ ಈಗ ಇಲ್ಲಿ ರಾಜಶೇಖರ್ ಪಾಟೀಲ್ ಸ್ಪರ್ಧೆ ಮಾಡೋ ಫೇಕ್ಸ್ ಇವರು ರಾಜಶೇಖರ್ ಪಾಟೀಲ್ ಸಹೋದರನ ಪುತ್ರ ಸಿದ್ದು ಪಾಟೀಲ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಯಾರೇ ಕಂಟೆಸ್ಟ್ ಮಾಡಿದ್ರು ಈ ಕ್ಷೇತ್ರ ಉಮ್ನಾಬಾದ್ ಜಾಸ್ತಿ ಮಾತಾಡೋ ಅವಶ್ಯಕತೆ ರಾಜಶೇಖರ್ ಪಾಟೀಲ್ ಜಾರ್ಖಂಡ್ ವಿಧಾನಸೌಧ ಬರ್ತಾರೆ ರಾಜಶೇಖರ್ ಪಾಟೀಲ್ ನ ಸೋಲ್ಸೇಬೇಕು ಅಂತ ಬಿಜೆಪಿ ಟ್ರೈ ಮಾಡಿದ್ರೆ ಈ ಕರ್ಗೆ ಟಾರ್ಗೆಟ್ ಮಾಡಿದಂಗೆ ಸ್ವಲ್ಪ ಟಫ್ ಆಗ್ಬಹುದು ಆಗ್ಲೂ ಕೂಡ ರಾಜಶೇಖರ್ ಪಾಟೀಲ್ ಸೋಲೋದಿಲ್ಲ ಸೊ ಈ ಕ್ಷಣಕ್ಕೆ ಇನ್ನೇನು ಮಾಡಿಲ್ವಲ್ಲ ಅವರು ಆತರ ತರ ಹಿಡಿಕೆ ಬರ್ಬೇಕಲ್ಲ ಫೈಟ್ ಮಾಡಕ್ಕೆ ಹೌದು ಸೊ ಆಗ ನೋಡಿದ್ರೆ ಇಲ್ಲಿ ರಾಜಶೇಖರ್ ಪಾಟೀಲ್ ಮುನ್ನಡೆಯ ಮಗನೇ ಸಿದ್ದು ಪಾಟೀಲೇ ಬರ್ತಿದಾರೆ ಬಿಜೆಪಿಯಿಂದ ಇರಬಹುದೇನು ಕುಟುಂಬದ ಮತಗಳು ಸ್ವಲ್ಪ ಏರುಪೇರಾಗಿ ಬಿಜೆಪಿ ಮತಗಳು ಏನಾದ್ರು ಬಂದ್ರೆ ಒಂದು ವಿಚಾರ ಇದು ಫ್ಯಾಮಿಲಿಯವರು ಬಂದರೆ ಬಂದ್ರೆ ಏನಾಗುತ್ತೆ ನಿಮ್ಗೆ ಭೀಮ್ಸಿ ಜಾರಕಿಹೊಳಿ ನಿಲ್ಲವರು ರಮೇಶ್ ಮತ್ತೆ ಬಾಲ್ಚಂದ್ರ ಗೆಲ್ತಿದ್ರ ಗೆಲ್ತಿರ್ಲಿಲ್ಲ ಸೊ ಹಾಗಾಗಿ ರಾಜಶೇಖರ್ ಪಾಟೀಲ್ ವ್ಯಕ್ತಿನ ಹಾಗಾಗಿ ರಾಜಶೇಖರ್ ಪಾಟೀಲ್ ರೀತಿ ಇಲ್ಲ ಅಂತ ಮುಂದಿನ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಟ್ ಪ್ರೆಸೆಂಟ್ ಈಗ ಬಂಡೆಪ್ಪ ಕಾಶೆಂಪುರ್ ಜೆಡಿಎಸ್ ನ ಎಂ ಎಲ್ ಎ ಆಗಿದ್ದಾರೆ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಬಂಡಪ್ಪ ಕಾಶಂಪುರ್ ಗೆದ್ದಿದ್ರು ಹದಿಮೂರರಲ್ಲಿ ಕೇಣಿ ಕಮಾಲ್ ಮಾಡಿ ಅಲ್ಲಿ ಮಕ್ಕಳ ಪಕ್ಷದಿಂದ ಅವರು ಎಂ ಎಲ್ ಎ ಆಗಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕೇಣಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಹುತೇಕ ಅವರಿಗೆ ಟಿಕೆಟ್ ಕೊಡಬಹುದು ಇನ್ನು ಬಿಜೆಪಿಯಿಂದ ಶೈಲೇಂದ್ರ ಬೆಳದಾಳೆ ಅವರು ಟಿಕೆಟ್ ಆಕಾಂಕ್ಷೆ ಆಗಿದ್ರೆ ಅವ್ರಿಗೆ ಟಿಕೆಟ್ ಪಕ್ಕ ಆಗ್ಬೋದು ಜೆ ಡಿ ಎಸ್ ಇಂದ ಬಂಡೆ ಪ್ರಕಾಶ್ ಅಪ್ಪು ಸಿಟ್ಟಿಂಗ್ ಎಮ್ ಎಲ್ ಎ ಆದರೆ ಸೊ ಕೆಲವೊಂದಿಷ್ಟು ಲೆಕ್ಕಾಚಾರ ಬದಲಾದಂತೆ ಕಾಣಿಸ್ತಿದೆ ಈ ಕೇಸದಲ್ಲಿ ಅಶೋಕ್ ಕೇಣಿ ಕಾಂಗ್ರೆಸ್ ಜಾಯ್ನ್ ಆದರೂ ಈ ಕಾಂಗ್ರೆಸ್ನಿಂದ ಟಿಕೆಟ್ ಫಿಕ್ಸ್ ಆಗಿದೆ ಅವ್ರಿಗೆ ಅವ್ರ ಜೊತೆಗೆ ಚಂದ್ರ ಸಿಂಗ್ ಕೂಡ ಕಂಟೆಸ್ಟ್ ಅಂದರೆ ನನಗೂ ಟಿಕೆಟ್ ಬೇಕು ಅಂತ ಕೇಳ್ತಿದೆ ಸೊ ನಮ್ಮ ಈ ಸರ್ವೆ ಪ್ರಕಾರ ಈಗ ಏನು ನವೆಂಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅದು ಅಶೋಕ್ ಕೇರ್ಣಿ ಆಗ್ಬೋದು ಚಂದ್ರ ಸಿಂಗ್ ಆಗ್ಬೋದು ಅಶೋಕ್ ಕೇಣಿಗೆ ಬಹುತೇಕ ಟಿಕೆಟ್ ಸಿಗಬಹುದು ಹೋಗಾಗಿ ಮುನ್ನಡೆನ ಕಾಯ್ದುಕೊಳ್ತೀರ ಏನು ನಮ್ಮ ಟ್ರೆಂಡ್ ನ ಲೆಕ್ಕಾಚಾರ ಎಸ್ ಮಾಲಾ ರಾವ್ ವಿಜಯ್ ಸಿಂಗ್ ಸ್ಟ್ರಾಂಗ್ ಬಸವ ಕಲ್ಯಾಣ ಅಂತ ಕೇಳಿದ್ರೆ ವಿಜಯ್ ಸಿಂಗ್ ಸ್ಟ್ರಾಂಗ್ ವಿಜಯ್ ಸಿಂಗ್ ಸ್ಟ್ರಾಂಗ್ ಅಶೋಕ್ ಕೇಣಿ ಸ್ಟ್ರಾಂಗ್ ಚಂದ್ರ ಸಿಂಗ್ ಸ್ಟ್ರಾಂಗ್ ಬೀದರ್ ಸೌತು ಅಂದಾಗ ಅಶೋಕ್ ಸ್ಟ್ರಾಂಗ್ ಬಂಡೆಪ್ಪ ಕೋಶಂಪರ್ ಬೈಲೇಂದ ಶೈಲೇಂದ್ರ ಬೆಲ್ದಾಳೆ ನಡುವೆ ಫೈಟ್ ಆಗಿ ಹನ್ನೆರಡು ಸಾವಿರದಲ್ಲಿ ಶೈಲೇಂದ್ರ ಬೆಲ್ದಾಳೆ ಸೋತ್ರ ಬಂಡೆಪ್ಪ ಗೆದ್ದಿದ್ರು ಕೆಣಿ ಮೂರಿಕೆ ಹೋಗಿದ್ರು ಈಗ ಏನ್ ಮಾತಿದೆ ಅಂದ್ರೆ ಅಶೋಕ್ ಕೇಣಿ ನಮ್ಮ ಜೊತೆ ಒಡನಾಟ ಇಲ್ಲದೆ ಇರಬಹುದನ್ನು ಅಶೋಕ್ ಖೇಣಿಗೆ ಸರ್ಕಾರ ಅನುದಾನ ಕೊಡದೇ ಇರಬಹುದೇನು ಅಶೋಕ್ ಖೇಣಿ ಮನೆ ಕಾಸ ಹಾಕ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ನಮ್ ಸರ್ಕಾರ ದುಡ್ಡು ಯಾರು ದುಡ್ಡು ಅಂತ ಜನ ಕೇಳ್ತಾ ಇದಾರೆ ಸೊ ಹಾಗೆ ಬಂಡೆಪ್ಪ ಒಳ್ಳೆಯ ರಾಜಕಾರಣಿ ಹೌದು ಒಳ್ಳೆಯ ರಾಜಕಾರಣಿ ಕೆಲಸದ ವಿಚಾರ ಬಂದಾಗ ಎಲ್ಲ ನೋಡಿದಾಗ ಸರ್ಕಾರ ಕೊಟ್ರೆ ಕೊಡ್ತೀನಪ್ಪಾ ಅಂತ ಕೈ ಚೆಲ್ಲೋ ಸಂದರ್ಭಗಳು ಜಾಸ್ತಿ ಗುದ್ದಾಡಿ ಅನುದಾನ ತರಲ್ಲ ಗುದ್ದಾಡಿ ಗುದ್ದಾಡಿ ಗುದ್ದಾಡ್ತಾರದಿಲ್ಲ ಬಟ್ ಈ ಕ್ಷಣಕ್ಕೆ ಇಲ್ಲಿ ನಮ್ಮ ಸರ್ವ ಪ್ರಕಾರ ಕಾಂಗ್ರೆಸ್ನ ಅಶೋಕ್ ಖೇಣಿ ಮುನ್ನಡೆ ಕಾಯ್ಕೊಂಡಿದ್ದ ಆರ್ ಚಂದ್ರ ಸಿಂಗ್ ಚಂದ್ರ ಸಿಂಗ್ ಅಶೋಕ್ ಕೇಣಿನೇ ಅಶೋಕ್ ಖೇಣಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕ್ಷೇತ್ರ ಮುಂದಿನ ಕ್ಷೇತ್ರ ಬೀದರ್ಸ್ ನಗರ ಕ್ಷೇತ್ರ ಗುರುಪಾದಪ್ಪ ನಾಗಮಾರ್ ಪಳ್ಳಿ ಗೆದ್ರು ಆಪರೇಷನ್ ಕಮಲಗಡೆ ಆದ್ರು ಬೈ ಎಲೆಕ್ಷನ್ ಕಾಂಗ್ರೆಸ್ನ ಖಾನ್ ಗೆದ್ರು ಸೋತರು ಹದ್ಮೂರಲ್ಲಿ ಇಂದ ಗುರುಪಾದಪ್ಪ ನಾಗಮಾರ್ಪಳ್ಳಿ ಗೆದ್ರು ಅವ್ರು ತೀರ್ಕೋತಾರೆ ಬೈ ಎಲೆಕ್ಷನ್ ರಹೀಮ್ ಖಾನ್ ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾರ್ವತ್ರಿಕ ಚುನಾವಣೆ ರಹೀಮ್ ಖಾನ್ ಗೆಲ್ಲದರು ಅಲ್ಲಿವರೆಗೂ ಗುರುಪಾದಪ್ಪ ರಾಜೀನಾಮೆ ಕೊಟ್ಟಾಗ ಒಂದ್ಸರಿ ಗೆದ್ರು ಅವರು ಸತ್ತಾಗ ಒಂದ್ಸರ್ ಗೆದ್ರು ಗುರ್ಪಾದಪ್ಪ ನಾಗಮಾರ್ ಮಗ ಸೂರ್ಯಕಾಂತ ನಾಗ್ಮಾರ ವಿರುದ್ಧ ಹತ್ತು ಸಾವಿರ ಹೋಟೆಲ್ ಗೆದ್ದಿದ್ದಾರೆ ಈ ಬಾರಿ ಬಿಜೆಪಿ ಟಿಕೆಟ್ಗಾಗಿ ಆ ಕ್ಷೇತ್ರದಲ್ಲಿ ಗುರುಪ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಮತ್ತೆ ರಘುನಾಥ ರಾವ್ ಮಲ್ಕಾಪುರ ಕೇಳ್ತಾ ರಹೀಮ್ ಖಾನ್ ಕಾಂಗ್ರೆಸ್ ಇಂದ ರಮೇಶ್ ರಮೇಶ್ ಪಾಟೀಲ್ ಸೋಲ್ಪುರ್ ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡ್ತಾ ಇದಾರೆ ಇಲ್ಲೇನು ಹತ್ತು ಸಾವಿರ ಹೋಟೆಲ್ ಇದ್ ಮಾಡ್ತಿರೋದು ಹತ್ತು ಸಾವಿರವನ್ನ ಇವರೇನ ರಮೇಶ್ ಪಾಟೀಲ್ ಸೋಲ್ಪುರ್ ಮತ್ತೆ ಇತರ ಸ್ಪ್ಲಿಟ್ ಆದ್ರೆ ಇವ್ರಿಗೆ ಅನುಕೂಲ ಆಗತ್ತೆ ಅಂತಿದೆ ಆಮೇಲೆ ಈಗಾಗಲೇ ಗುರುಪಾದಪ್ಪ ನಾಗಮಾರ್ ಪಲ್ಲಿ ಎಂಟರಲ್ಲಿ ಹದ್ಮೂರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಾರೆ ಹದಿನಲ್ಲಿ ಮಿಸ್ ಆಗಿದೆ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವೆಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡು ಹೋಗ್ತಾವ್ರೆ ಅಂತಿದೆ ಈ ತಿಂಗಳ ಸರ್ವೆ ಈ ಮೊನ್ನೆ ಎಸ್ ಟಿ ಕೆಲ ಕೊಟ್ಟಂತ ಎಸ್ ಸಿ ಎಸ್ ಏನು ಮಿಸ್ತು ಈ ಫ್ಯಾಕ್ಟರ್ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಲೆಕ್ಕಾಚಾರ ಎಲ್ಲವೂ ಸಹ ಬಿಜೆಪಿ ಸ್ವಲ್ಪ ಪೂರಕವಾಗಿದೆ ಈಗ ಈ ಕ್ಷಣಕ್ಕೆ ಬಿಜೆಪಿಗೆ ಈ ಕ್ಷೇತ್ರ ಮಲ್ಕಾಪುರಗೆ ಟಿಕೆಟ್ ಸಿಗ್ಲಿಲ್ಲ ಬರೀ ಸೂರ್ಯಕಾಂತ್ ನಾಗರ್ಪಲ್ಲಿಗೆ ಟಿಕೆಟ್ ಕೊಟ್ರೆ ಚಾನ್ಸಸ್ ರಂಗನಾಥ್ ಮಲ್ಕಾಪುರ ಬಿಜೆಪಿ ಕೆಲವರಿಗೆ ಶಕ್ತಿ ಶಕ್ತಿ ವಿಧಾನ ಪರಿಷತ್ ಏನೋ ಮಾಡಿದ್ರು ಹೌದು ಕೊಟ್ಟಾಗ ವಿಧಾನ ಪರಿಷತ್ ಸದಸ್ಯ ಆದ್ಮೇಲೆ ಪಾರ್ಟಿ ಕಟ್ಟಬೇಕು ಸರ್ಕಾರ ಡೀಸೆಲ್ ಕೊಡುತ್ತೆ ಸರ್ಕಾರ ಕಾರ್ ಕೊಡುತ್ತೆ ಸರ್ಕಾರ ಸಂಬಳ ಕೊಡುತ್ತೆ ಪಾರ್ಟಿ ಕಟ್ಟಬೇಕು ಈಶ್ವರಪ್ಪ ಸ್ವಂತ ಕ್ಷೇತ್ರದಲ್ಲಿ ಗೆಲ್ಲಲ್ಲ ಎಲ್ಲಿ ಶಿವಮೊಗ್ಗ ವಿತೌಟ್ ಯಡಿಯೂರಪ್ಪ ಸೇಮ್ ಗಿರಾಕಿ ರಘುನಾಥ ರಾಜಕೀಯದಲ್ಲಿ ಒಂದು ಸ್ವಲ್ಪ ಪಕ್ಷ ನಮ್ಗೆ ನೋಡಿ ಈಗ ಎಮ್ ಎಲ್ ಸಿಗಳಾಗಲ್ಲ ಬಿಜೆಪಿಯಿಂದ ಕೆಪಿ ನಡುವೆ ಮೊನ್ನೆ ಹೇಳ್ತಾ ಇದ್ರು ಅವರ ಕಾಂಗ್ರೆಸ್ ಅವ್ರ ಕೈ ಕೊಟ್ಬಿಟ್ಟು ಎಮ್ ಎಲ್ ಸಿ ಮಾಡ್ಲಿಲ್ಲ ಬಿಜೆಪಿ ಯಡಿಯೂರಪ್ಪ ಎಮ್ ಎಲ್ ಸಿ ಮಾಡಿದ್ದು ನಾನು ಇಷ್ಟಕ್ಕೆ ತೃಪ್ತಿ ಪಡ್ಕೊಳಕಾಗಲ್ಲ ನನ್ಗೇನೋ ಮಾಡಿಲ್ಲ ಕಾಂಗ್ರೆಸ್ ಅವರ ಶಾ ಕಿತ್ಕಂಡೆಲ್ಲನೂ ಕಾಸು ಕೈ ಕರಿಮಣಿಯ ಏನೋ ಮಾಡಲಿಲ್ಲ ಮಾಡ್ಲಿಲ್ಲ ಯಡಿಯೂರಪ್ಪ ಅಟ್ಲೀಶ್ ಅವ್ರನ್ನೇನೋ ಎಮ್ ಎಲ್ ಸಿ ಮಾಡಿದ್ರು ಆದ್ರೂ ನಾನು ಮಿನಿಸ್ಟರ್ ಮಾಡ್ಬೇಕು ಅಂತ ಕೆಲವ್ರದ್ ಹಂಗೆ ತೇಜಸ್ವಿನಿ ರಮೇಶ್ ಕಾಂಗ್ರೆಸ್ ಇಂದ ಸಂಸದೆ ಆದ್ಮೇಲೆ ಕ್ಯಾರೆ ಅಂತಿರಲ್ಲ ಬಿಜೆಪಿ ಬಂದು ಒಂದ್ ಸ್ವಲ್ಪ ಪ್ರೆಸ್ ಮೀಟ್ ಅಲ್ಲಿ ಓಡಾಡ್ಕೊಂಡು ಮಾತಾಡೋದು ಎಂ ಎಲ್ ಸಿ ಆದ್ರು ಈಗ ನಾಪತ್ತೆ ರವಿ ರವಿಕುಮಾರ್ ಅವಕಾಶ ಕೊಟ್ಟರು ಬಳಸ್ಕೊಂಡ್ರು ಎಗೇನ್ ಎಂ ಎಲ್ ಸಿ ಆದ್ರು ಗೋಯಿಂಗ್ ಗುಡ್ ಗೋಯಿಂಗ್ ಗುಡ್ ಫುಲ್ ಎಲ್ಲ ಪಕ್ಷವನ್ನ ರವಿಕುಮಾರ್ ನಾವು ಏನೇ ತೊಂದರೆ ಇದ್ರು ಪಕ್ಷವನ್ನ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಮುನ್ರಾಜು ಗೌಡ ಲೋಕಸಭೆ ಕೊಟ್ಟರು ಗೆಲ ವಿಧಾನಸಭೆ ಕೊಟ್ಟರು ಗೆಲಾ ಅವ್ರನ್ನ ಎಂ ಎಲ್ ಸಿ ಮಾಡೋರೆ ನಾಪತ್ತೆ ಈಗ ಮುನ್ರಾಜು ಗೌಡ ಅತಿ ಹೆಚ್ಚು ಆರ್ ಎಸ್ ಎಸ್ ಆಪ್ತ ಸಂಘ ಕಾಪ್ತಾ ಸಂಘ ನಿಷ್ಠ ಮುನರತ್ನ ಮುನ್ರಾಜು ಗೌಡ ಅಲ್ಲ ಹೌದು ಯಾಕೆ ವಿಷಯ ಅಂದ್ರೆ ರಘುನಾಥ ರಾವ್ ಮಲ್ಕಾಪುರ್ ಕಂ ಎಲ್ ಸಿ ಮಾಡಿದಾಗ ಬೆಳಿಬಹುದಾಗಿತ್ತು ಸರ್ಕಾರ ಸಂಬಳ ಕೊಡುತ್ತೆ ಡೀಸೆಲ್ ಕೊಡುತ್ತೆ ಕಾರ್ ಕೊಡುತ್ತೆ ಪಕ್ಷ ಎಲ್ ಕಟ್ಟ ಲೈಕ್ ಆ ಮಟ್ಟಿಗೆ ಫುಲ್ ಫ್ಲಡ್ಜ್ ರಾಜಕಾರಣ ಮಾಡ್ತಾರೆ ಸಿಕ್ಕ ತಕ್ಷಣ ಮನೆ ಸೇರ್ಕೊಂಡ್ರೆಲ್ಲ ಹಾಗಾಗಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿಗೆ ಎಸ್ ಅವಕಾಶ ಆಗತ್ತೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಕಳೆದ ಎಂಟು ಹದಿಮೂರು ಮತ್ತೆ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಅವರೇ ಸತತವಾಗಿ ಗೆಲ್ಕೊಂಡು ಬರ್ತಿದ್ದಾರೆ ಒಂದು ರೀತಿ ಅವರ ಭದ್ರ ಕೋಟೆಯಾಗಿ ಇದನ್ನ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೊಂದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಈಶ್ವರ್ ಖಂಡ್ರೆ ಈಗಲೂ ಕೂಡ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಬಿಜೆಪಿಯಿಂದ ಡಿ ಕೆ ಸಿದ್ದರಾಮ ಮತ್ತೆ ಪ್ರಕಾಶ್ ಖಂಡ್ರೆ ಇಬ್ರು ಕೂಡ ಪೈಪೋಟಿ ಟಿಕೆಟ್ ಟಿಕೆಟ್ಗಾಗಿ ಸೊ ಯಾರಾಗ ಸಿಗ್ತದೆ ನೋಡಬೇಕು ಬಟ್ ಈಶ್ವರ್ ಖಂಡ್ರೆ ಸ್ವಲ್ಪ ಚಾರ್ ಮುಳ್ಸ್ಕೊಂಡಿದ್ದಾರೆ ಆ ಕ್ಷೇತ್ರದಲ್ಲಿ ನಮ್ಮ ಹಿಂದಿನ ಸರ್ವೆಯಲ್ಲೂ ಕೂಡ ಈಶ್ವರ್ ಖಂಡ್ರೆ ಪರ ಬಂದಿತ್ತು ಅಕ್ಟೋಬರ್ ಅಲ್ಲಿ ಈಗ ನವೆಂಬರ್ ಕರ್ನಾಟಕ ಟಿವಿಯ ಸರ್ವೆಯಲ್ಲೂ ಕೂಡ ಈಶ್ವರ್ ಖಂಡ್ರೆ ಪರ ಮುನ್ನಡೆ ಇದೆ ಅವರೇ ಮುನ್ನಡೆಯನ್ನು ಸಾಧಿಸ್ತಾರೆ ಅನ್ನೋ ಒಂದು ಸರ್ವೆ ಬರ್ತಿದೆ ಶಿವ ಈಶ್ವರ್ ಖಂಡ್ರೆ ಸತತವಾಗಿ ಗೆಲ್ಕೊಂಡು ಬರ್ತಿದ್ದಾರೆ ಏನಿದೆ ಈಗ ನಮ್ಮ ಬಿಜೆಪಿಯಂತೆ ಹ್ಮ್ ಸಿದ್ದರಾಮಯ್ಯ ಹ್ಮ್ ಎಂ ಬಿ ಪಾಟೀಲ್ ಹ್ಮ್ ಡಿ ಕೆ ಶಿವಕುಮಾರ್ ಈಶ್ವರ್ ಖಂಡ್ರೆ ಈ ರಾಜಶೇಖರ್ ಪಾಟೀಲ್ ಇವರೆಲ್ಲ ಟಾರ್ಗೆಟ್ ಮಾಡಿ ಅಂತ ಈಶ್ವರ್ ಖಂಡ್ರೆ ಅಚ್ಚುಕಟ್ಟಾಗಿ ಅವ್ರು ಮಾಡಿದ್ರೆ ರಾಜಕಾರಣವನ್ನು ಮಾಡಿದ್ರೆ ಟಫ್ ಫೈಟ್ ಕೊಡಬಹುದು ಬಟ್ ಈಶ್ವರ್ ಖಂಡ್ರೆ ಕೂಡ ಕಲೆಗಾರ ರಾಜಕಾರಣಿ ಹಾಗಾಗಿ ಮೊನ್ನೆನೂ ಅವರೇ ಮುಂದೆ ಇದ್ರು ಇವತ್ತು ಅವರೇ ಮುಂದೆ ಅವ್ರೆ ನಾಳೆ ಕಮ್ಮಿ ಅವರೇ ಮುಂದೆ ಬಿಜೆಪಿ ಅವರು ನಮ್ದು ನರೇಂದ್ರ ಮೋದಿ ಬಂದ್ರೆ ಓಟ್ ಹಾಕ್ಬಿಡ್ತಾರೆ ಭ್ರಮೆ ನರೇಂದ್ರ ಮೋದಿ ಬಂದು ಭಾಷಣ ಮಾಡಿದ್ರು ಅಷ್ಟೇ ಯಡಿಯೂರಪ್ಪ ಬಂದು ಭಾಷಣ ಮಾಡಿದ್ರು ಅಷ್ಟೇ ಗ್ರೌಂಡ್ ಅಲ್ಲಿ ಅವರು ಕ್ಯಾಂಡಿಡೇಟ್ ಮಾಡೋ ಕ್ಯಾಂಡಿಡೇಟ್ ಕ ತಾಕತ್ ಇರಬೇಕು ಸಾಮರ್ಥ್ಯ ಇರಬೇಕು ಯೋಗ್ಯತೆ ಇರಬೇಕು ಆಗ ಮಾತ್ರ ವಿರೋಧಿಗಳನ್ನ ಅಣಿಲಿಕ್ಕೆ ಸಾಧ್ಯ ಬಟ್ ಏನೋ ಕಾಣ್ತಾ ಇಲ್ಲ ಇಲ್ಲ ನಮ್ಮ ಸರ್ವೇ ಪ್ರಕಾರ ಮತ್ತೆ ಈ ತಿಂಗಳು ಬಾಲ್ಕಿಯಲ್ಲಿ ಕಾಂಗ್ರೆಸ್ನ ಈಶ್ವರ್ ಕಿಶೋರ್ ಇನ್ನು ಬೀದರ್ ಜಿಲ್ಲೆ ಕಡೆ ಕ್ಷೇತ್ರ ಅವರ ವಿಧಾನಸಭಾ ಕ್ಷೇತ್ರ ಪ್ರಭು ಚವ್ಹಾಣ್ ಕನ್ನಡ ಸ್ಪಷ್ಟವಾಗಿ ಬರ್ದೇ ಇದ್ರು ಇಂದಿಲ್ಲ ಮಾತಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾವ್ರೆ ಪ್ರಭು ಚವ್ ಅವರು ಸಚಿವರು ಕೂಡ ಹೌದು ಕಳೆದ ಬಾರಿ ವಿಜಯಕುಮಾರ್ ವಿರುದ್ಧ ಹತ್ತುವರೆ ಸಾವಿರ ಮಕ್ಕಳ ಗೆದ್ದಿದ್ರು ಈ ಬಾರಿ ಕೂಡ ಪ್ರಭು ಚವ್ ಅಲ್ಲಿ ಕ್ಯಾಂಡಿಡೇಟ್ ಯಾವುದೇ ಡೌಟ್ ಇಲ್ಲ ಅಂಡ್ ಕಾಂಗ್ರೆಸ್ ಇಂದ ಭೀಮರಾವ್ ಶಿಂದೆ ಶಂಕರ್ ರಾವ್ ಇಬ್ಬರು ಆಕ್ಸ್ಪಿರನ್ಸ್ ಇದ್ದಾರೆ ಮತ್ತಷ್ಟು ಆಕ್ಸ್ಪಿರನ್ಸ್ ಗಳು ಬಟ್ ಪ್ರಭು ಚವ್ಹಾಣ್ ವಿರುದ್ಧ ಗೆಲ್ಲುವಂತ ಕ್ಯಾಂಡಿಡೇಟ್ಗಳ ಕೊರತೆ ಕಾಡ್ತಾ ಇದೆ ಬಟ್ ಕಾಂಗ್ರೆಸ್ ಯುನೈಟ್ ಆದರೆ ಎಲ್ಲ ಒಂದಾದ್ರೆ ಪ್ರಭು ಚವ್ಹಾಣ್ ಸೋಲಿಸಬಹುದು ಪ್ರಭು ಚವ್ಹಾಣ್ ಅವ್ರನ್ನ ಸೋಲಿಸ್ಬೋದು ಇದೇ ಅವರ ಕ್ಷೇತ್ರ ಈ ಹಿಂದೆ ಗುರುಪಾದಪ್ಪ ನಾಗಮರ್ಪಲ್ಲಿ ಕ್ಷೇತ್ರ ಆಗಿತ್ತು ಹೌದು ಮೀಸಲಾತಿ ಅಂದ್ರೆ ಎರಡ್ ಸಾವಿರದ ಎಂಟಲ್ ಮರ ಆದಾಗ ಅಲ್ಲಿಂದ ಬಂದವ್ರು ಇಲ್ಲಿಗೆ ಬರ್ತಾರೆ ಬೀದರ್ಗೆ ಈ ಚೇಂಜಸ್ ಆಗಿತ್ತು ಇವ್ರ ಹೆಂಗೆ ಈ ರಾಜಶೇಖರ್ ಪಾಟೀಲ್ ಈಶ್ವರ್ ಕಂಡ್ರೆ ಅವರಲ್ಲ ಅದೇ ಟೈಪ್ ರಾಜಕಾರಣಿ ಗುರುಪಾದಪ್ಪನಾಗ ಮಾರ್ಪಲ್ಲಿ ಈ ಬಿಜೆಪಿ ಸೇರಿ ಹಾಳಾದ್ರವರು ಬಿಜೆಪಿ ಸೇರಿ ಬೈಲೆಕ್ಷನ್ ಸೋತ್ರವರು ಆಪರೇಷನ್ ಕಮಲಕ್ಕೆ ಬಲಿಯಾದಂತ ಅವ್ರ ಪಪ್ಪ ಅವರೊಬ್ರು ಕೆಜೆಪಿ ಗೆದ್ರು ಸತೋಗ್ ಬಿಟ್ರು ಬೈಲೆಕ್ಷನ್ ಮಗಲಿಲ್ಲ ಬಿಜೆಪಿಗೆ ಗೆಲ್ಲ ಗೆದ್ರಾಗ ಸೊ ಇದು ರಾಜಕಾರಣ ಕೆಲವೊಬ್ರು ಬಿಜೆಪಿಗೆ ಹೋಗಿ ಬೆಳೆದವ್ರೆ ಕೆಲವರು ಬಿಜೆಪಿಗೆ ಹೋಗಿ ಬಲಿಯಾಗಿದ್ದಾರೆ ಗುರುಪಾದಪ್ಪ ನಾಗಮರಪಲ್ಲಿ ಇದು ಬಟ್ ಇಲ್ಲಿ ಪ್ರಭು ಅವರ ಅವ್ರ ಅವರಾದಲ್ಲಿ ಮುನ್ನಡೆಯ ಕಳೆದ ತಿಂಗಳು ಈ ತಿಂಗಳು ಮುಂದಿನ ತಿಂಗಳು ಅವರೇ ಕಾಂಗ್ರೆಸ್ ಎಲ್ಲ ಸೇರ್ಕೊಂಡು ತೀರ್ಮಾನ ಮಾಡ್ಕೊಂಡು ಒಬ್ರನ್ನ ಚುನಾವಣೆ ನಿಲ್ಸ್ಕೊಂಡ್ರೆ ಗೆಲ್ಸ್ಕೋಬಹುದು ಇಲ್ಲ ಅಂದ್ರೆ ಕಾಂಗ್ರೆಸ್ ಹಣೆ ಬರಹ ಅವರಾದಲ್ಲಿ ಬದ್ಲಾಗಲ್ಲ ಒಟ್ಟಾರೆ ಬೀದರ್ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಗ್ಲೇ ಹೇಳಿದಂತೆ ಎಂಟರಲ್ಲಿ ಅವರ ಸ್ಥಾನಮಾನ ಬಿಜೆಪಿ ಶುರುವಾದಾಗ ಒಂದಿತ್ತು ಬೈ ಎಲೆಕ್ಷನ್ ಸೇರ್ಕೊಂಡು ಎರಡು ಎರಡಾಯ್ತು ಕಾಂಗ್ರೆಸ್ ನಾಲ್ಕಿದ್ರು ಇದ್ರು ಬೈ ಎಲೆಕ್ಷನ್ ಒಂದ್ ಕಳ್ಕೊಂಡ್ ಮೂರ್ ಆದ್ರೂ ಜೆಡಿಎಸ್ ಒಂದಿದೆ ಬಟ್ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಒಂದು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಇತ್ತು ಆದರೆ ನವೆಂಬರ್ ಸರ್ವೆಯಲ್ಲಿ ಮೂರು ಬಿ ಜೆ ಪಿ ಮೂರು ಕಾಂಗ್ರೆಸ್ ಎಲ್ಲಿ ಬಸವ ಕಲ್ಯಾಣ ಬಿ ಜೆ ಪಿಗೆ ಬೀದರ್ ನಗರ ಬಿ ಜೆ ಪಿ ಹಾಗೆ ಹೌರಾದ್ ಬಿಜೆಪಿ ಈ ಮೂರು ಕ್ಷೇತ್ರ ಬಿಜೆಪಿಗೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಉಮ್ನಾಬಾದ್ ಬೀದರ್ ದಕ್ಷಿಣ ಹಾಗೆ ಬಾಲ್ಕಿಯಲ್ಲಿ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಿಮ್ಗೆ ಹಾಗೆ ಉಮ್ನಾಬಾದ್ನ ಫಲಿತಾಂಶ ಜೊತೆಗೆ ಬಾಲ್ಕಿ ಹಾಗೆ ಹೌರಾದ್ ಈ ಮೂರಲ್ಲಿ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ ಹ್ಞೂ ರಿಸಲ್ಟ್ ಇದೆ ಸಾವಿರದ ಇಪ್ಪತ್ಮೂರರ ಫಲಿತಾಂಶದಲ್ಲಿ ಉಮ್ನಾಬಾದ್ ರಾಜಶೇಖರ್ ಪಾಟೀಲ್ ಬಾಲ್ಕಿಯ ಈಶ್ವರಖಂಡ್ರೆ ಪ್ರಭು ಚವ್ಹಾಣ ಚವ್ ಮೂರ್ ಹಂಗೆ ಇರ್ತವೆ ಬಸವ ಕಲ್ಯಾಣ ಬೀದರ್ ದಕ್ಷಿಣ ಬೀದರ್ ಈ ಮೂರು ಈಚೆ ವ್ಯತ್ಯಾಸ ಆಗ್ತಿರ್ತವೆ ನಿಮ್ಗೆ ಇದು ಬೀದರ್ ನಂಬರ್ ಕರ್ನಾಟಕ ಟಿವಿಯ ಮೆಗಾ ಸರ್ವೆ